ವಿಶ್ವ ಕಾರ್ಮಿಕ ದಿನಾಚರಣೆ ಹಾಗೂ ವಿಶ್ವ ತಂಬಾಕು ರಹಿತ ದಿನ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೆಆರ್ಪೇಟೆ JMFC ನ್ಯಾಯಾಲಯದ ಮುಖ್ಯ ಅಂದರೆ ಪ್ರಧಾನ ನ್ಯಾಯಾಧೀಶರಾದ CL ಕೃಪಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಮಿಕರಿಗೆ ಕಿವಿಮಾತನ್ನು ಹೇಳಿದರು. ದುಶ್ಚಟಗಳಿಗೆ ಬಲಿಯಾಗದೆ ತಮ್ಮ ಅತ್ಯಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಳ್ಳದೆ ತಂಬಾಕು ಮುಕ್ತ ಸಮಾಜವನ್ನು ರಚಿಸಲು ಎಲ್ಲರೂ ಕೈ ಜೋಡಿಸೋಣ ಎಂದು ಈ ಕಾರ್ಯಕ್ರಮದ ಮೂಲಕ ಜಾಗೃತಿ ಮೂಡಿಸಿದರು. ಬೋಧಕ ವರ್ಗದವರೇ, ಪತ್ರಿಕಾ ಮಾಧ್ಯಮದವರೇ, ಈ ದಿನ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ, ತಾಲೂಕು ಕಾನೂನು ಸೇವಾ ಸಮಿತಿ KRPET, ವಕೀಲರ ಸಂಘ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಕಾರ್ಮಿಕರ ಇಲಾಖೆ, ಈ ಎಲ್ಲ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಪ್ರತಿಯೊಬ್ಬರಿಗೂ ಕೂಡ ಕಾನೂನಿನ ವಿಚಾರ ಗೊತ್ತಾಗಬೇಕು, ತಾವು ತಿಳ್ಕೋಬೇಕು, ಅದೇ ರೀತಿ ಬೇರೆಯವ್ರಿಗೂ ಕೂಡ ತಿಳಿಸ್ಬೇಕು ಅನ್ನೋದೇ ಉದ್ದೇಶ, ಪ್ರಮುಖ ಉದ್ದೇಶ. ಮತ್ತು ನಾನು ಬಂದ ತಕ್ಷಣ ಶಾಲೆಗೆ ಇದು ಎರಡನೇ ಬಾರಿ ಇಲ್ಲಿ ಫಂಕ್ಷನ್ ಮಾಡ್ತಾ ಇರೋದು. ಬಂದ ತಕ್ಷಣ ವಿದ್ಯಾರ್ಥಿಗಳನ್ನ ಮತ್ತು ಇಲ್ಲಿ ಒಂದು ಪರಿಸರ ನೋಡಿದಾಗ ತುಂಬ ಖುಷಿಯಾಯಿತು. ಆ ಶಿಸ್ತನ್ನು ನೋಡಿ, ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ನೀವು ಒಂದು ನೋಡಿರ್ತೀವಿ, ಯಾರಾದರೂ ಮಿನಿಸ್ಟರ್ಗಳು ಬಂದರೆ, SP ಬಂದರೆ ಮುಂದೆ ಒಂದು ಜೀಪ್ ಹೋಗುತ್ತೆ, ಅದ್ರ ಹಿಂದೆ ಉಳಿದಂತಹ ಇವರು ಸಚಿವರು ಯಾರೋ ಮಿನಿಸ್ಟರ್ ಯಾರಿರ್ತಾರೆ ಅವರ ಕಾರ್ಗಳು ಹೋಗ್ತವೆ. ಅದಕ್ಕೆ ಮುಂದೆ ಹೋಗ್ತಕ್ಕಂತಹ ಜೀಪ್ಗೆ ಪೈಲಟ್ ಅಂತಾರೆ. ಅದೆಲ್ಲಾದರೂ ದಿಕ್ಕು ತಪ್ಪಿದ್ರೆ ಬೇರೆ ಎಲ್ಲೆಲ್ಲೋ ಹೋಗಿ ರೀಚ್ ಆಗ್ಬಿಡುತ್ತೆ, ಎಲ್ಲಿ ಗುರಿ ಮುಟ್ಟಬೇಕಾಗಿರ್ತದೆ ಆ ಸ್ಥಳನ ಬಿಟ್ಟು ಬೇರೆ ಕಡೆ ಹೋಗುತ್ತೆ. ಅದರಿಂದ ಶಿಸ್ತು ಅನ್ನೋದು ಮುಖ್ಯ. ಆ ಶಿಸ್ತು ನಿಮ್ಮಲ್ಲಿ ಕಲಿಸಿದ್ದಾರೆ ಅನ್ನೋದಾದರೆ ಈ ಸಂಸ್ಥೆಯ ಪ್ರಾಂಶುಪಾಲರಿಗೆ ಮತ್ತು ಸಿಬ್ಬಂದಿ ನಿಮ್ಮ ಇಲ್ಲಿನ ಸಲ್ಲು. ಮತ್ತೆ ಇಲ್ಲಿನ ನಾನು ಮುಖ್ಯವಾಗಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ವಿಚಾರವಾಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಶಿಕ್ಷಣ ಇಲಾಖೆ, ಕಾರ್ಮಿಕ ಇಲಾಖೆ ಹಾಗೂ ಆಚಾರ್ಯ ವಿದ್ಯಾಶಾಲೆಯವರ ಸಹಯೋಗದೊಂದಿಗೆ ಈ ದಿನ ನಾವು ವಿಶ್ವ ಕಾರ್ಮಿಕರ ದಿನಾಚರಣೆ ಹಾಗೂ ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳು ಯಾರು ಅಂದರೆ ವಿದ್ಯಾರ್ಥಿಗಳಾದಂಥ ನೀವು. ಯಾಕೆ ಅಂದರೆ ನೀವೇ ಮುಂದೆ ನಮ್ಮ ದೇಶದ ಭವಿಷ್ಯ. ಯಾಕೆ ನಾವು ಬೇರೆ ಯಾರನ್ನು ಚೂಸ್ ಮಾಡ್ಕೊಂಡಲ್ಲೇ ನಿಮ್ಮನ್ನೇ ಆಪ್ಟ್ ಮಾಡ್ಕೊಂಡಿರೋದು, ಈ ಫಂಕ್ಷನ್ ಇಲ್ಲೇ ಯಾಕೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದು ಅಂದರೆ ಯು ಆರ್ ದ ಫ್ಯೂಚರ್ ಸ್ಟ್ರೆಂತ್ ಆಫ್ ಅವರ್ ಕಂಟ್ರಿ. ಇವತ್ತು ನಾವು ನಿಮಗೆ ಏನೆಲ್ಲ ತಿಳಿ ಹೇಳ್ತೀವಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ತೀವಿ, ಅದನ್ನು ತಾವು ಅರ್ಥಕೊಂಡ್ರೆ ನಮ್ಮ ಭವಿಷ್ಯ, ನಮ್ಮ ದೇಶದ ಭವಿಷ್ಯ ಉಜ್ವಲವಾಗಿರುತ್ತೆ ಅನ್ನೋ ಕಾರಣದಿಂದ. ಸೊ ಇಲ್ಲಿ ಲರ್ನ್ಡ್ ಸ್ಪೀಕರ್ಸ್ ಬಂದಿದ್ದಾರೆ, ಅವರು ನಿಮಗೆ ಕಾರ್ಮಿಕ
ವಿಶ್ವ ಕಾರ್ಮಿಕರ ದಿನಾಚರಣೆ ಬಗ್ಗೆ ಹಾಗೂ ತಂಬಾಕು ತಗೋಬಾರದು, ತಂಬಾಕು ರಹಿತ ನಮ್ಮ ಸಮಾಜ ಆಗಬೇಕು ಅನ್ನೋದ್ರ ಬಗ್ಗೆ ತಿಳಿ ಹೇಳ್ತಾರೆ. ಈ ವಿಶ್ವ ಕಾರ್ಮಿಕ ದಿನಾಚರಣೆ ಯಾಕೆ ನಾವು ಮಾಡ್ತೀವಿ ಅನ್ನೋದಾದರೆ, ಕಾರ್ಮಿಕ ವರ್ಗದವರು ನಮ್ಮ ದೇಶದ ಬೇರುಗಳು, ನಮ್ಮ ದೇಶದ ಅಭಿವೃದ್ಧಿಗೆ ಅವರು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ದಾರೆ. ಅವ್ರನ್ನ ಗುರುತಿಸಬೇಕು, ಅವ್ರನ್ನ ಗೌರವಿಸಬೇಕು ಅನ್ನೋ ಕಾರಣದಿಂದ ನಾವು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಮಾಡೋದು. ಹಾಗೆ ವಿಶ್ವ ತಂಬಾಕು ರಹಿತ ದಿನಾಚರಣೆ ಯಾವ ಕಾರಣಕ್ಕೆ ಮಾಡ್ತೀವಿ ಅನ್ನೋದಾದರೆ, ಈ ತಂಬಾಕು ಸೇವನೆಯಿಂದ ಆಗುವಂತಹ ಸಾವು ನೋವಿನ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋ ಕಾರಣದಿಂದ ನಾವು ಈ ದಿನಾಚರಣೆಯನ್ನು ಆಚರಿಸ್ತೀವಿ. ನಮಗೆಲ್ರಿಗೂ ಗೊತ್ತಿದೆ ಈ ಟೊಬ್ಯಾಕೋ ಸ್ಮೋಕಿಂದ ಏನು ಆಲ್ಮೋಸ್ಟ್ 70 ಕೆಮಿಕಲ್ಸ್ ಏನು ಹೊರಗೆ ಬರುತ್ತೆ, ದಟ್ ಲೀಡ್ಸ್ ಟು ಕ್ಯಾನ್ಸರ್. ಹೌದಾ? ಸೊ ಆ ಟೊಬ್ಯಾಕೋ ಇಂಟೇಕ್ನ ನಾವು ಮಾಡಬಾರ್ದು. ನಾಟ್ ಓನ್ಲಿ ಕ್ಯಾನ್ಸರ್, ಮೆನಿ ಸೀರಿಯಸ್ ಹೆಜಾರ್ಡಸ್ ಡಿಸೀಸಸ್, ಲಂಗ್ಸ್ ಆಗಿರ್ಬೋದು, ಕಾರ್ಡಿಯೋವಾಸ್ಕ್ಯುಲರ್, ಮೇನ್ ಆಗಿ ಬ್ರೇನ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಎಸ್ಪೆಷಲಿ ಅದರಲ್ಲಿರುವಂಥ ನಿಕೋಟಿನ್ ಅನ್ನೋ ಕೆಮಿಕಲ್ಲು, ಇಟ್ ಸ್ಟಿಮ್ಯುಲೇಟ್ಸ್ ಅವರ್ ಬ್ರೈನ್, ಇಟ್ ಮೇಕ್ಸ್ ಅಸ್ ಟು ಡಿಮ್ಯಾಂಡ್ ಫಾರ್ ದ ಟೊಬ್ಯಾಕೋ. ಅದು ತಗೋಬೇಕು ತಗೋಬೇಕಾದ ಥರ ಅಡಿಕ್ಟಿವ್ ಡ್ರಗ್ ಅದು. ಸೊ ಅದನ್ನು ನಾವು ಯೂಸೇಜ್ ಮಾಡಬಾರ್ದು. ಹಾಗೆ ಈ ಸ್ಮೋಕರ್ಸ್ ಮಾತ್ರ, ಅವ್ರಿಗೆ ಮಾತ್ರ, ಈಗ ಫಾರ್ ಎಕ್ಸಾಂಪಲ್ ಸಿಗರೇಟ್ ಸೇರ್ತಾರಲ್ಲ, ಅವ್ರಿಗೆ ಮಾತ್ರ ಇಂಪ್ಯಾಕ್ಟ್ ಆಗುತ್ತೆ, ಆಮೇಲೆ ನಾನ್ ಸ್ಮೋಕರ್ ನನಗೇನೂ ಆಗಲ್ಲ ಆ ಥರ ಅನ್ಕೊಳ್ಳೋ ಹಾಗಿಲ್ಲ. ಸ್ಮೋಕರ್ ಸ್ಮೋಕ್ ಮಾಡಿ ಬಿಡುವಂಥ ಹೊಗೆನ ಪಕ್ಕದಲ್ಲಿರೋರು ಅದನ್ನು ಬ್ರೀತ್ ಮಾಡಿದ್ರೆ ಅವ್ರ ಹೆಲ್ತ್ಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ದೇ ಆರ್ ಕಾಲ್ಡ್ ಆಸ್ ಪ್ಯಾಸಿವ್ ಸ್ಮೋಕರ್ಸ್. ಅದಕ್ಕೆ ನೀವು ಟೊಬ್ಯಾಕೋನ ಯೂಸೇಜ್ ಮಾಡಬಾರ್ದು, ನಿಮ್ಮ ಅಕ್ಕಪಕ್ಕ ಇರೋರು ಕೂಡ ಟೊಬ್ಯಾಕೋ ಯೂಸೇಜ್ ಮಾಡಬಾರ್ದು ಅಂತ ನಿಮಗೆ ತಿಳಿ ಹೇಳೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸೊ ಇದ್ರ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಹೇಳೋದಕ್ಕೆ ನಮ್ಮಲ್ಲಿ ಲರ್ನ್ಡ್ ಸ್ಪೀಕರ್ಸ್ ಇದ್ದಾರೆ. ದೇ ವಿಲ್ ಗಿವ್ ಯು ಎಲಾಬ್ರೇಟ್ ಡೀಟೇಲ್ಸ್ ಅಬೌಟ್ ಆಲ್ ದೀಸ್ ಆಸ್ಪೆಕ್ಟ್ಸ್. ಕೈಂಡ್ಲಿ ಮೇಕ್ ಯೂಸ್ ಆಫ್ ಆಲ್ ದೀಸ್ ಥಿಂಗ್ಸ್, ಲರ್ನ್ ಆ್ಯಂಡ್ ಯು ಆಲ್ಸೋ ಗೆಟ್ ಎಜುಕೇಟ್ ಆ್ಯಂಡ್ ಮೇಕ್ ಅದರ್ಸ್ ಟು ಗೆಟ್ ಎಜುಕೇಟ್. ಸೊ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮಗೆ ಹಾಗೂ ಆಚಾರ್ಯ, ಥ್ಯಾಂಕ್ ಯು.